ಗುರುವಾರ ಇವುಗಳನ್ನು ಬಳಸಿದರೆ ಹಣದ ಸಮಸ್ಯೆಗಳೇ ಹತ್ತಿರ ಸುಳಿಯದು ಒಂದು ಹಳದಿ ಬಣ್ಣದ ಬಳಕೆ ನಿಮ್ಮ ಜೀವನದಲ್ಲಿ ನೀವು ಬರೀ ಕಷ್ಟಗಳನ್ನೇ ಎದುರಿಸುತ್ತಿದ್ದರೆ ಎಷ್ಟೇ ಪ್ರಯತ್ನಿಸಿದರೂ ಅವುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಗುರುವಾರದಂದು ವಿಧಿವಿಧಾನಗಳ ಪ್ರಕಾರ ದೇವರನ್ನು ಪೂಜಿಸುವುದು ಉತ್ತಮ ಪೂಜೆಯ ಸಮಯದಲ್ಲಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಹೆಚ್ಚು ಫಲ ಸಿಗುತ್ತದೆ ಅಲ್ಲದೆ ಹಳದಿ ಬಣ್ಣದ ವಸ್ತುಗಳನ್ನು ಮಾತ್ರ ದಿನವಿಡೀ ಸೇವಿಸಬೇಕು ಇದು ನಿಮಗೆ ದೇವರ ಆಶೀರ್ವಾದವನ್ನು ತರುತ್ತದೆ ಎರಡು ಅರಿಶಿಣದ ಬಳಕೆ ಯಾವುದೇ ವ್ಯಕ್ತಿಯು ವ್ಯಾಪಾರದಲ್ಲಿ ನಷ್ಟವನ್ನು ಎದುರಿಸುತ್ತಿದ್ದರೆ ಗುರುವಾರದ ದಿನದಂದು ನೀವು ದೇವರನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ನಂತರ ಹಳದಿ ಬಣ್ಣದ ಲಡ್ಡುಗಳನ್ನು ಅರ್ಪಿಸಬೇಕು ಹಾಗೂ ಈ ದಿನ ನೀವು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವಾಗ ಅರಿಶಿನ ಕೊಂಬುಗಳಿಂದ ಮಾಲೆಯನ್ನು ತಯಾರಿಸಿ ಅದನ್ನು ಪೂಜಿಸಬೇಕು ನಂತರ ಈ ಮಾಲೆಯನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ನೇತು ಹಾಕಬೇಕು ಒಂದು ವೇಳೆ ನಿಮಗೆ ಅರಿಶಿನ ಕೊಂಬುಗಳು ಸಿಗದಿದ್ದರೆ ಅರಿಶಿನ ಪುಡಿಯನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಪೂಜಿಸಿ ನಂತರ ವ್ಯಾಪಾರದ ಸ್ಥಳದಲ್ಲಿ ನೇತು ಹಾಕಬಹುದು ಮೂರು ಬಾಳೆಗಿಡದ ಪೂಜೆ ಗುರುವಾರದ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ವಿವಾಹ ಕಾರ್ಯದಲ್ಲಿ ಎದುರಾಗುವ ಅಡೆತಡೆಗಳು ಸಮಸ್ಯೆಗಳು ದೂರಾಗುತ್ತವೆ ಗುರುವಾರದಂದು ಉಪವಾಸವಿದ್ದು ಬಾಳೆಗಿಡವನ್ನು ಪೂಜಿಸಿ ನೀರನ್ನು ಅರ್ಪಿಸಬೇಕು ಎನ್ನುವ ನಂಬಿಕೆ ಇದೆ ಇದರ ನಂತರ ಬಾಳೆಗಿಡದ ಕೆಳಗೆ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಿ ಭಗವಾನ್ ವಿಷ್ಣು ಮತ್ತು ಗುರು ಬೃಹಸ್ಪತಿಯನ್ನು ಧ್ಯಾನಿಸಿ ಇದರಿಂದ ದಾಂಪತ್ಯದಲ್ಲಿನ ಅಡೆತಡೆಗಳು ವಿವಾಹ ಕಾರ್ಯದಲ್ಲಿ ಎದುರಾಗುವ ಅಡೆತಡೆಗಳು ದೂರವಾಗುತ್ತವೆ ನಾಲ್ಕು ಹಳದಿ ಬಣ್ಣದ ವಸ್ತುಗಳ ದಾನ ಇವುಗಳಲ್ಲದೆ ನೀವು ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಮತ್ತು ಇದು ವ್ಯವಹಾರದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಉದ್ಯೋಗ ಕ್ಷೇತ್ರದಲ್ಲಿಯೂ ಯಶಸ್ಸು ಸಿಗುತ್ತದೆ ನೀವು ಬೇಳೆಯಾಗಿರಬಹುದು ಹಳದಿ ಬಣ್ಣದ ವಸ್ತ್ರಗಳಾಗಿರಬಹುದು ಬಾಳೆಹಣ್ಣುಗಳಾಗಿರಬಹುದು ಅಥವಾ ಇನ್ನಾವುದೇ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಪ್ರಶಸ್ತವಾಗಿರುತ್ತದೆ ಐದು ತುಪ್ಪದ ಬಳಕೆ ಗುರುವಾರದ ದಿನದಂದು ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆಯನ್ನು ಬಳಸಬಾರದು ಈ ದಿನ ದೇಸಿ ತುಪ್ಪದ ದೀಪವನ್ನು ಮಾತ್ರ ಬಳಸಿ ದೀಪ ಬೆಳಗಬೇಕು ಹೀಗೆ ಮಾಡುವುದರಿಂದ ಬೃಹಸ್ಪತಿ ಗುರುವಿನ ಕೃಪೆಯೊಂದಿಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ನಿಮಗೆ ದೊರೆಯುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು